ಜೆಡಿಎಸ್ ಬಿಜೆಪಿನ ಅದು ಕೊಲ್ಸ್ಯಾರ ರೀ. ಮತ್ತು ಅವ್ರು ಸಿದ್ದರಾಮಯ್ಯ ಮುಸಲೋನಿ ಇರಬೇಕು, ರಷ್ಯಾದ ಸರ್ವಾಧಿಕಾರಿ ಒಬ್ಬ ಇದ್ದ, ಅವ್ರು ಮುಸಲೋನಿ, ಇವ್ರು ಹಿಟ್ಲರ್, ನಾವೆಲ್ಲ ಅಲ್ಲಿ ಕೆಲಸ ಮಾಡಿದ್ರೆ ಬಟ್ಲರ್. ಅರೆ ಆ ವಿಜೇಂದ್ರ ಹೇಳ್ಬೇಕು, ರಾಜೀವ್ ಯಾರ ಶಿಷ್ಯ, ಯಡಿಯೂರಪ್ಪ ಶಿಷ್ಯ ಏನು ವಿಜೇಂದ್ರ ಶಿಷ್ಯ? ಪಾದಯಾತ್ರೆ ಹಾಂ, ಅವ್ರಿಗೆ ಕೇಳ್ರಿ ಯಾಕೆ ಮಾಡ್ತೀರಿ ಪಾದಯಾತ್ರೆ? ರಾಜೀವ್ನೇ ನಿಮ್ಮ ಶಿಷ್ಯದಾಗ ಆಗೈತಿ, ಮತ್ತು ಯಡಿಯೂರಪ್ಪನವ್ರ ಅಕ್ಕನ ಮಕ್ಳಿಗೂ ಪ್ಲಾಟ್ ಸಿಕ್ಕೋತ್ತೆ, ಅದು ಖರೆ ಏನ್ರಿ ಅದು ಕೇಳ್ರಿ ನೀವು. ನಾ ಹೇಳಿನೇ ಹೇಳ್ರಿ, ಯತ್ನಾಡ್ರಿ ಹಿಂಗೆ ಎಲ್ಲಕತ್ತಾರ, ಅದೆಲ್ಲ ಬಹಿರಂಗ ಆಗ್ಬೇಕಲ್ಲ. ಯಡಿಯೂರಪ್ಪನವ್ರ ನಿಮ್ಮ ಅಕ್ಕನ ಮಕ್ಕಳಿಗೆ ಎಟ್ಟು ಕೊಟ್ರಿ ಪ್ಲಾ ಸೈಟ್ಗಳು, ರಾಜೀವ್ ನಿಮ್ಮ ಶಿಷ್ಯ ಹೋದಲ್ಲು, ಲೋಕಸಭೆ ಚುನಾವಣೆ ಬಂದಾಗ ರಾಜೀವ್ ಯಾಕೋ ಕಾಂಗ್ರೆಸ್ ಸೇರ್ದ ಅಂದ್ರೆ ಕಾಂಗ್ರೆಸ್ಗೆ ಸಪೋರ್ಟ್ ಇಂಡೈರೆಕ್ಟ್ಲಿ, ಮೈಸೂರು ಗೆಲ್ಲಕ್ಕ, ಚಾಮರಾಜನಗರ ಗೆಲ್ಲಕ್ಕ. ಆದರೆ ಇದು ಅಡ್ಜಸ್ಟ್ಮೆಂಟ್ ಅಂತ ಏನು ಹೇಳಿದ್ದೆ ಅದು ಆಗಿದ್ದಕ್ಕೆ ಇದು ಪ್ರೂಫ್. ಮನೆ ವಿಧಾನಸಭೆದಾಗ ಹೇಳಿಲ್ಲ, ಇವರೆಲ್ಲ ಕೂಡ ಮಿಲಾಪಿ ಕುಸ್ತಿ ವಿಧಾನಸಭೆದಾಗ ಆಡ್ಯಾರ. ಇವತ್ತು ನೋಡ್ರಿ ಸಿದ್ದೇಶ್ವರ್ ನಮ್ಮ ಇದು ದಾವಣಗೆರೆ ಲೋಕಸಭಾ ಮಾಜಿ ಸದಸ್ಯರು ಹೇಳ್ಯಾರ, ನನ್ನ ಸೋಲಿಗೆ ಯಡಿಯೂರಪ್ಪ ಕಾರಣ. ಇವರೆಲ್ಲ ನೋಡ್ರಿ ಅಡ್ಜಸ್ಟ್ಮೆಂಟ್ಸ್, ಸಿದ್ದರಾಮಯ್ಯ, ಯಡಿಯೂರಪ್ಪ, ಡಿ ಕೆ ಶಿವಕುಮಾರ್, ಜಮೀರ್ ಅಹ್ಮದ್ ಖಾನ್, ಎಲ್ಲ ಅಡ್ಜಸ್ಟ್ಮೆಂಟು ಅವ್ರವ್ರು ಎಲ್ಲೆಲ್ಲಿ ಬೇಕು ಚಲೋ ಚಲೋ ಕ್ಯಾಂಡಿಡೇಟ್ ಹಾಕ್ಕೊಂಡು ಎಲ್ಲಿ ಹೋಗಿದ್ದು ಹೋಗಿದ್ರು ಎಲ್ಲಿ ಆರಿಸ್ಬೋದು. ಇಲ್ಲಿಕಂದ್ರೆ 28 ಬಿ ಜೆ ಪಿ ಬರ್ತಿದ್ದು ಕರ್ನಾಟಕ. ದಾವಣಗೆರೆ ಸೋಲಿಸಿದಾರ ಯಾರು? ಬೀದರ್ ಸೋಲಿಸಿದಾರ ಯಾರು? ಕಲ್ಬುರ್ಗಿ ಸೋಲಿಸಿದಾರ ಯಾರು? ಕೊಪ್ಪಳ ಸೋಲಿಸಿದಾರ ಯಾರು? ರಾಯಚೂರು ಸೋಲಿಸಿದಾರ ಯಾರು? ಚಾಮರಾಜನಗರ ಸೋಲಿಸಿದಾರ ಯಾರು? ತುಮಕೂರಿನಾಗೆ ಸೋಲಿಸಲಿಕ್ಕೆ ಹಣ ಕಳಿಸಿದ್ರಿ? ಇದೆಲ್ಲನೂ ಜನರ ಮುಂದೆ ಗೊತ್ತಾಗಿದೆ, ಬಣ್ಣ ಬಯಲಾಗಿದೆ. ಇನ್ನು ಮೇಲೆ ನಿಮ್ಮ ಯಾವುದೇ ನಾಟಕ ಯಾವುದೇ ಇದು ಜನ ಒಪ್ಪೋದಿಲ್ಲ. ನೀವು ನೈತಿಕತೆ ಇದ್ದರೆ ಸುಮ್ಮನೆ ಎಲ್ಲ ಒಪ್ಪೊಂಡು ಹಿಂದೆ ಸರಿದ್ರೆ ಒಳ್ಳೆಯದು. ಸರ್, ಪಿ ಐ ಎಲ್ ಹಾಕೋ ವಿಚಾರ ಸರ್? ಪಿ ಐ ಎಲ್ ಹಾಕ್ಲಿಕ್ಕೆ ಬರ್ಬೋದು, ನಾವೆಲ್ಲ ವಕೀಲರು ಕೇಳಿದೆ. ಅದು ಅಲ್ಲಿ ಯಾರಿಗಾರ ಅದು ಸಂತ್ರಸ್ತರಿದ್ದರೆ ಅವ್ರಿಗೆ ಅಷ್ಟೇ ಬರ್ತದೆ ಅಂತ ಹೇಳಿದ್ರು. ಅದಕ್ಕೆ ಡಿ ಕೆ ಶಿವಕುಮಾರ್ ಅವ್ರದ್ದು ಒಂದು ಹಾಕೀವಲ್ಲ ನಾವು, ನಾಳೆ 12ನೇ ತಾರೀಕಿಗಿದೆ. ಒಟ್ಟಾರೆ ಭ್ರಷ್ಟಾಚಾರ ತಾಂಡವ ಕರ್ನಾಟಕದಲ್ಲಿ ಗ್ಯಾರಂಟಿ ಅಂತರೂ ಇನ್ನೂ ಯಾವ 2000 ರೂಪಾಯಿನೂ ಬರೆದು ಬಂದಾಗೈತಿ. 3 ತಿಂಗಳಾಯ್ತು ಲಕ್ಷ್ಮೀಬಾಯಿ ಅವರು ಸುಮ್ಮ ಕೂತಿದ್ರು ಮೊನ್ನೆ ವಿಧಾನಸಭೆ ಒಳಗೆ. ಬನ ಅಂದೆ ಭಾಗ್ಯದ ಲಕ್ಷ್ಮಿ ಬರ್ರಮ್ಮ 2000 ಕೊಡ್ರಮ್ಮ ಅಂದೆ, ಕೊಡ್ಲಿಲ್ಲ, ಏನು ಮಾಡೋದು ನೋಡ್ರಿ. ಎಲ್ಲರದು ತನಿಖೆ ಆಗಲಿ, ಕುಮಾರಸ್ವಾಮಿ ಮಾಡ್ಯಾರಲ್ಲ ಮಾಡ್ರಿ, ಯಾರು ತುಡುಕು ಮಾಡ್ಯಾರ ಅವ್ರದ್ದೆಲ್ಲ ಮಾಡ್ರಿ. ಇನ್ನೇನು ಸರ್ಕಾರ ನಿಮ್ಮದೈತಲ್ಲ, ನೀವು 14 ತಿಂಗಳೇನು ಕತ್ತಿ ಕಾಯ್ದರೆ ಏನು ಭೋವಿ ಇದರ ನಿಗಮದಾಗ ಆಗೈತೆ ಅಂತ ಹೇಳ್ತೀವಿ, ಈಗ ಹೇಳ್ತೀರಿ. ತಾಂಡಾಭಿವೃದ್ಧಿ ನಿಗಮದಾಗ ವ್ಯವಹಾರ ಆಗೈತೆ ಅಂತ ಈಗ ಹೇಳ್ತೀರಿ. ಯಡಿಯೂರಪ್ಪನವ್ರ ಭ್ರಷ್ಟಾಚಾರ ಬಗ್ಗೆ ಈಗ ಮಾತಾಡಕತ್ತೀರಿ. 8 ದಿವಸ 14 ತಿಂಗಳು ಯಾಕೆ ಕೂತ್ರಿ ಸಿದ್ದರಾಮಯ್ಯನವರೇ? ಆ ಒಂದು ಬಂಡೆಗಲ್ಲು ಕನಕಪುರ ಬಂಡೆ ಯಾಕೆ 14 ತಿಂಗಳು ಬಾಯಿ ಮುಚ್ಕೊಂಡು ಕೂತ್ರಿ? ಅಲ್ಲಿ ಹೋರಾಟ ಮಾಡಕತ್ತೀವಿ. ವಿಜಯೇಂದ್ರ ಒಂದು 8 ಬಂಡಲ್ ಹೋಯ್ದ್ರೆ ತಕ್ಷಣ ಮಂಜೂರು ಮಾಡೋದು, ಬರೆದು ಡಿ ಕೆ ಶಿವಕುಮಾರ್ ಸಹಿ ಮಾಡ್ತಿದ್ದ. ಇವರೆಲ್ಲ ಒಳ ಒಪ್ಪಂದದಿಂದ ಮೂರೂ ರಾಜಕೀಯ ಪಕ್ಷಗಳಿಗೆ ಪೆಟ್ಟು ಬಿದ್ದಿದೆ. ಈ ಮೂರೂ ರಾಜಕೀಯ ಪಕ್ಷದಾಗ ಒಳಪಂದದ ಏನು ಗಿರಾಕಿಗಳದಾವಲ್ಲ, ಅವರೆಲ್ಲ ಹೊರಗೆ ಬಂದು ಒಂದು ಹೊಸ ಪಕ್ಷ ಕಟ್ಟಲಿ, ಅದೇನು ಹೆಸರು ಇಡಬೇಕಂದ್ರೆ ಒಳ ಒಪ್ಪಂದ ಪಾರ್ಟಿ ಅಂತ. ಉಳಿಕಿದ್ದು ನಾವು BJP, ಕಾಂಗ್ರೆಸ್, JDS ಎಲ್ಲ ಸುದ್ದ ಆಗ್ತಾವೆ. ಹಾಂ, ಯಾರೀ ಫಿಡಲ್ಗಳು ಸೇರಿದ್ದಾರೆ? ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೂ ಯೋಯೋ TV ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.